ಸಿಲಿಕಾನ್ ಸಿಟಿಯ ಬೆಂಗಳೂರಿನ ತಿಂಡಿ ಪ್ರಿಯರಿಗೆ ಎಚ್ಚರ ವಹಿಸಬೇಕಾಗುತ್ತೆ. ಯಾಕಂದ್ರೆ ಸ್ಟಾರ್ ಹೋಟೆಲ್ಗಳಲ್ಲಿ ತಿಂಡಿ ಊಟ ಮಾಡೋ ಮುನ್ನ ಹುಷಾರಾಗಿ. ನೀವೇನಾದ್ರೂ ಈ ವಿಡಿಯೋ ನೋಡಿದ್ರೆ ಸ್ಟಾರ್ ಹೋಟೆಲ್ಗೆ ಹೋಗೋದೇ ಇಲ್ಲ, ಬಿಟ್ಬಿಡ್ತೀರಾ. ಯಾಕಂದ್ರೆ ಪ್ರತಿಷ್ಠಿತ ಹೋಟೆಲ್ ಬಹಳ ಕ್ಲೀನ್ ಆಗಿರುತ್ತೆ, ಶುಚಿಯಾಗಿರುತ್ತೆ, ಹೆಲ್ದಿ ಫುಡ್ ಸಿಗುತ್ತೆ ಅಂತ ಹೋಗ್ತೀರಿ. ಪ್ರತಿಷ್ಠಿತ ಹೋಟೆಲ್ನ ಊಟದಲ್ಲಿ ಹೈಕೋರ್ಟ್ ವಕೀಲಿಗೆ ಜಿರಳೆ ಸಿಕ್ಕಿದೆ. ಇನ್ನು ಈ ಹೋಟೆಲ್ ಕಿಚನ್ ನೋಡಿದ್ರೆ ವಾಕರಿಕೆ ಬರೋದು ಗ್ಯಾರಂಟಿ. ಬೀದಿ ಬದಿಯ ಆಹಾರವನ್ನ ತಿನ್ನಬಾರ್ದು. ಯಾವ್ದಾವ್ದೋ ನೀರಿನಲ್ಲಿ ಅಡಿಗೆ ಮಾಡಿರ್ತಾರೆ, ಪಾತ್ರೆಯನ್ನ ಸರಿಯಾಗಿ ತೊಳೆದಿರ್ತಾರೋ ಇಲ್ವೋ, ತರಕಾರಿಯನ್ನು ತೊಳೆದಿರ್ತಾರೋ ಇಲ್ವೋ ಅಂತ ಅನುಮಾನ ವ್ಯಕ್ತಪಡಿಸ್ತಾರೆ ಜನ. ಆದ್ರೆ ಪ್ರತಿಷ್ಠಿತ ಹೋಟೆಲ್ ಅಂತ ಕರೆಸ್ಕೊಳ್ಳುವಂತಹ ಹೋಟೆಲ್ನಲ್ಲಿ ಹೈಕೋರ್ಟ್ನ ವಕೀಲೆಯೊಬ್ಬರಿಗೆ ಊಟದಲ್ಲಿ ಜಿರಳೆ ಸಿಕ್ಕಿದೆ. ನಿಜಕ್ಕೂ ಕೂಡ ಆ ಪ್ಲೇಟ್ ಅಥವಾ ವಿಡಿಯೋ ನೋಡ್ತಾ ಇದ್ರೆ ನಿಜಕ್ಕೂ ವಾಕರಿಕೆ ಬರುತ್ತೆ. ಒಂದು ಕ್ಷಣಕ್ಕೆ ಇದು ಹೋಟೆಲ್ ಅಥವಾ ಕಸದ ಗುಂಡಿನ ಪಬ್ಲಿಕ್ ಟಾಯ್ಲೆಟ್ ಅನ್ನೋ ಮಟ್ಟಕ್ಕೆ ಅದು ಭಾಸ ಆಗ್ತಾ ಇದೆ. ಆ ರೀತಿಯಾಗಿ ಆ ಕಿಚನ್ ಇದೆ. ಸ್ಟಾರ್ ಹೋಟೆಲ್ಗಳ ಪರಿಸ್ಥಿತಿ ಇದು. ಮೇಲೆಲ್ಲ ತಳ್ಕು, ಒಳಗೆಲ್ಲ ಹುಳುಕು ಅಂತ ನಾವೇನು ಗಾದೆ ಮಾತನ್ನ ಕರಿತೀವಲ್ಲ, ಆ ರೀತಿಯಾಗಿ ಈ ಹೋಟೆಲ್ಗಳ ಬಂಡವಾಳ ಕೂಡ ಸ್ಟಾರ್ ಹೋಟೆಲ್ಗಳಲ್ಲಿ ಜಿರಲೆ ಸಿಕ್ಕಿದೆ. ವಕೀಲೆಯೊಬ್ಬರಿಗೆ, ಹೈಕೋರ್ಟ್ನ ವಕೀಲೆಯೊಬ್ಬರಿಗೆ ಜಿರಲೆ ಸಿಕ್ಕಿರುವಂತಹ ಘಟನೆ ಬೆಳಕಿಗೆ ಬಂದಿದೆ. ಮಧ್ಯಾಹ್ನ ಊಟಕ್ಕೆ ಅಂತ ಬಂದೆ, ನಾನು ಆರ್ಡ್ರ್ ಮಾಡಿದೆ ಊಟನ. ಸ್ವೀಟ್ ಕಾರ್ನ್ ಸೂಪು ಬೈಟು ಆರ್ಡ್ರ್ ಮಾಡಿದ್ದೀನಿ, ಆ್ಯಂಡ್ ಪರೋಟ. ದಿ ಕ್ಯಾಪಿಟಲ್ ಹೋಟೆಲ್ಗೇ ಬಂದಿದ್ದೀನಿ, ಸೋ ಕಾಲ್ಡ್ ರೆಪ್ಯೂಟೆಡ್ ಹೋಟೆಲ್ಲು. ಬಂದ ಮೇಲೆ ನಾನು ಫುಡ್ ಆರ್ಡ್ರ್ ಮಾಡಿದ್ದೀನಿ, ಆ ಕರಿನಲ್ಲಿ ಸ್ವಲ್ಪ ತಿಂದು ಬಿಟ್ಟಿದ್ದೆ ಅದನ್ನು. ಕರಿನಲ್ಲಿ ಒಂದು ಜಿರಳೆ ಬಿದ್ದಿದೆ. ಓಕೆ, ಇಮಿಡಿಯೇಟ್ಲಿ ಐ ಆಸ್ಕ್ ದೆಮ್, ಅವ್ರನ್ನ ಕರೆದು ತೋರಿಸಿದ್ರೆ ಓ ಹೌದು ಏನಿದೋ ಅಂತ ಕೇಳಿದ್ರೆ ಜಿರಳೆ ಇದೆ. ಸರಿ ಆಯಿತು, ನಿಮ್ಮದು ಹೋಟೆಲ್ದ ಕ್ವಾಲಿಟಿ ಏನಿದೆ, ನೀವು ಹೈಜಿನ್ ಮೇಂಟೈನ್ ಮಾಡಿದರೆ ಇದೆಲ್ಲ ಹೇಗೆ ಬರ್ತಿತ್ತು ಅಂದರೆ, ಇರಲಿ ಮೇಡಮ್ ಇದನ್ನು ಏನು ಜಾಸ್ತಿ ಇದು ಮಾಡೋಕೆ ಹೋಗಬೇಡಿ, ಆಯಿತು ನಾವು ಇದನ್ನು ಕ್ಯಾನ್ಸಲ್ ಮಾಡ್ತೀವಿ, ಅದಾದಮೇಲೆ ಬೇರೆ ಫುಡ್ ಕೊಡ್ತೀವಿ. ಸೊ ಅದನ್ನು ಕಂಪ್ಲೇಂಟ್ ಕೊಡೋಕ್ಕೆ ಅಂತ ಐ ಕಾಲ್ಡ್ ಹೊಯ್ಸಲ, ಅವರು ಬಂದರು ಆ್ಯಂಡ್ ಫುಡ್ ಇನ್ಸ್ಪೆಕ್ಟರ್ಗೂ ಕೂಡ ನಾನು ಕಾಲ್ ಮಾಡಿದ್ದೀನಿ. ಸೊ ಅದೇ ರೀಸನ್ ಕೊಟ್ಬಿಟ್ಟು ಫುಡ್ ಆಫೀಸರ್ ಕೂಡ ಹೇಳಿದರು, ಐ ಡೋಂಟ್ ನೋ ಅವರು ಹೇಗೆ ಅದನ್ನು ಆ್ಯಕ್ಷನ್ ತೊಗೋತಾರೋ ಅಥವಾ ಹೇಗೆ ಇದನ್ನು ಕಾಂಪನ್ಸೇಟ್ ಮಾಡ್ತಾರೋ, ನನಗೆ ನ್ಯಾಯ ಕೊಡ್ತಾರೋ. ನಾನು ನೂರಾರು ಜನಕ್ಕೆ ನ್ಯಾಯ ಕೊಡ್ತೀನಿ, ಕರೆಕ್ಟ್. ಅದನ್ನು ನ್ಯಾಯ ಕೊಡೋರಿಗೆ ಇನ್ನು ಯಾವ ಥರ ನ್ಯಾಯ ಸಿಗುತ್ತೆ ಅನ್ನೋದು ನಾನು ನೋಡಬೇಕಾಗಿದೆ. ಐ ಡೋಂಟ್ ಥಿಂಕ್ ಸೋ ದಟ್ ನನಗೆ ಅವ್ರು ಕೊಡ್ತಾರಾ ಇಲ್ಲ ಅಂತ. ಮಧ್ಯಾಹ್ನ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.